ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವತ್ತು ನಾವು ಪವನ ಶಕ್ತಿಯ ಬಗ್ಗೆ ನೋಡೋಣ. ವಿಂಡ್ ಎನರ್ಜಿ, ಈ ವಿಂಡ್ ಎನರ್ಜಿ ಬಗ್ಗೆ ಪರೀಕ್ಷೆಗಳಲ್ಲಿ ಸಾಕಷ್ಟು ಬಾರಿ ಪ್ರಶ್ನೆಗಳನ್ನು ಕೇಳಲಾಗಿದೆ. ಈ ವಿಂಡ್ ಎನರ್ಜಿ ಏನಿದೆಯಲ್ಲ, ಇದೊಂದು ನವೀಕರಿಸಬಹುದಾದ ಶಕ್ತಿಯಾಗಿದೆ, ರಿನ್ಯೂವೆಬಲ್ ಎನರ್ಜಿ ಆಗಿದೆ. ಇದರ ಬಗ್ಗೆ ವೆರಿ ವೆರಿ ಇಂಪಾರ್ಟೆಂಟ್, ಸಂಕ್ಷಿಪ್ತ ಆದರೆ ಅತಿ ಪ್ರಮುಖ, ಸುವರ್ಣ ಕರಿಯರ್ ಅಕಾಡೆಮಿ ಏನ್ ಮಾಡ್ತದೆ ಅಂದ್ರೆ, ಹೆಚ್ಚು ಹೇಳಂಗಿಲ್ಲ, ಆದ್ರೆ ಏನು ಹೇಳಬೇಕು ಅದು ಹೇಳದೇ ಇರುವುದಿಲ್ಲ. ಇದು ಸುವರ್ಣ ಕರಿಯರ್ ಅಕಾಡೆಮಿಯ ವೈಶಿಷ್ಟ್ಯ. ನೋಡಿ, ಪವನ ಶಕ್ತಿಯ ಬಗ್ಗೆ ಅತಿ ಪ್ರಮುಖ ವಿಷಯಗಳನ್ನು ಒಂದೇ ಪೇಜಲ್ಲಿ ನಾವು ಕವರ್ ಮಾಡಿದ್ದೇವೆ, ಬನ್ನಿ ನೋಡೋಣ. ತದನಂತರ ಒಂದೆರಡು ಪ್ರಶ್ನೋತ್ತರಗಳಿವೆ, ಅದನ್ನ ನಾವು ಬಿಡಿಸೋಣ. ಪವನ ಶಕ್ತಿಯ ಜಾಗತಿಕ ವಿವರವನ್ನು ನೋಡೋಣ. ಪವನ ಶಕ್ತಿಗೆ ಸಂಬಂಧಿಸಿದಂತಹ ಒಂದು GWEC ಅಂತ ಇದೆ. ಅದೇನಂದ್ರೆ ಗ್ಲೋಬಲ್ ವಿಂಡ್ ಎನರ್ಜಿ ಕೌನ್ಸಿಲ್ ಅಂತಿದೆ. ಇದು 2005ರಲ್ಲಿ ಇದರ ಸ್ಥಾಪನೆ ಆಯಿತು. ಇದರ ಕೇಂದ್ರ ಕಚೇರಿ ಅಂದ್ರೆ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದ್ರೆ ಬ್ರಸಲ್ಸ್, ಎಲ್ಲಿ ಬೆಲ್ಜಿಯಂನ ಬ್ರಸಲ್ಸ್ ಅಲ್ಲಿ ಇದೆ. ಇದು ಏನ್ ಮಾಡ್ತದೆ, ಈ GWEC ಏನಿದೆಯಲ್ಲ, ಇದು ಗ್ಲೋಬಲ್ ವಿಂಡ್ ರಿಪೋರ್ಟ್ ಅನ್ನ ಪ್ರತಿ ವರ್ಷ ಇದು ಪ್ರಕಟಿಸ್ತದೆ. ಈ ಬಾರಿಯೂ ಸಹಿತ ಇದು ಪ್ರಕಟಿಸಿದೆ 2021. ಇದರ ವಿಷಯ ವಸ್ತು ಅಂದ್ರೆ ಥೀಮ್ ಏನಾಗಿತ್ತು, ಥೀಮ್ ಅಂತ ಇರ್ತದೆ. ಪ್ರತಿ ವರ್ಷ ಒಂದು ಧ್ಯೇಯವಾಕ್ಯ ಇರ್ತದೆ. ಅಂದ್ರೆ ವಿಷಯ ವಸ್ತು ಏನಂದ್ರೆ ವಿಂಡ್ ಪವರ್ ರೋಲ್ ಆನ್ ದ ರೋಡ್ ಟು ನೆಟ್ ಝೀರೋ. ಇದು 2021ರ ಗ್ಲೋಬಲ್ ವಿಂಡ್ ರಿಪೋರ್ಟ್ ನ ಥೀಮ್ ಆಗಿದೆ, ವಿಷಯ ವಸ್ತು ಆಗಿದೆ, ಧ್ಯೇಯವಾಕ್ಯವಾಗಿದೆ. ಇದರಲ್ಲಿ ಭಾರತದ ರ್ಯಾಂಕಿಂಗ್ ಎಷ್ಟಿದೆ, 4ನೇ ನಂಬರ್ ಇದೆ. ಅಂದ್ರೆ ಭಾರತ ಜಗತ್ತಿನಲ್ಲಿ ಪವನ ಶಕ್ತಿಯ ಉತ್ಪಾದನೆಯಲ್ಲಿ 4ನೇ ನಂಬರ್ ಇದೆ. 1ನೇ ನಂಬರ್ ಚೈನಾ ಇದೆ, 2ನೇ ನಂಬರ್ USA ಇದೆ, 3ನೇ ನಂಬರ್ ಜರ್ಮನಿ ಇದೆ, 4ನೇ ನಂಬರ್ ನಮ್ಮ ಭಾರತವಿದೆ. ಗ್ಲೋಬಲ್ ಕೆಪಾಸಿಟಿ ಎಷ್ಟಿದೆ ಅಂದ್ರೆ 744 GW. ನೋಡಿ, ಗಿಗಾವ್ಯಾಟ್ ಅನ್ನೋದು ತುಂಬಾ ದೊಡ್ಡದು. 1 GW ಅಂದ್ರೆ 1000 MW. ಸೊ ಜಾಗತಿಕ ಕೆಪಾಸಿಟಿ ಎಷ್ಟಿದೆ, 744 GW. ಭಾರತದ ವಿವರ, ಭಾರತದ ಕೆಪಾಸಿಟಿ 38 GW. ಆಮೇಲೆ ನಮಗೆ ಒಂದು ಗುರಿ ಇದೆ, ಟಾರ್ಗೆಟ್ ಇದೆ 2022ಕ್ಕೆ. ಗುರಿ ಎಷ್ಟಿದೆ ಅಂದ್ರೆ 60 GW ಉತ್ಪಾದಿಸುವ ಗುರಿ ಇದೆ. ಭಾರತದಲ್ಲಿ ಅತಿ ಹೆಚ್ಚು ಉತ್ಪಾದಿಸುವ ರಾಜ್ಯ ಯಾವುದಂದ್ರೆ ತಮಿಳುನಾಡು. ಈಗ ಒಂದಿಷ್ಟು ಪ್ರಶ್ನೋತ್ತರ ನೋಡೋಣ. ಗ್ಲೋಬಲ್ ವಿಂಡ್ ಎನರ್ಜಿ ಕೌನ್ಸಿಲ್ ನ ಮುಖ್ಯ ಕಚೇರಿ ಎಲ್ಲಿದೆ, ಅದು ಬ್ರಸಲ್ಸ್ ಅಲ್ಲಿ ಇದೆ. ಮುಂದಿನ ಪ್ರಶ್ನೆ, 2022ರ ಹೊತ್ತಿಗೆ ಎಷ್ಟು ಪವನ ಶಕ್ತಿಯನ್ನು ಭಾರತವು ಎಷ್ಟು ಪವನ ಶಕ್ತಿಯನ್ನು ಉತ್ಪಾದಿಸುವ ಗುರಿಯನ್ನು ಹೊಂದಿದೆ, 60 GW. ಶರಣಾರ್ಥಿಗಳು.